ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ವೆಜ್ ರೋಲ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಎಲ್ಲ ಥರದ ವೆಜಿಟೇಬಲ್ಸ್ನ ತೊಗೊಂಡೀನಿ. ಇನ್ನೂ ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕು ನೀವು ಆ್ಯಡ್ ಮಾಡ್ಕೋಬೋದು. ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿನಿ, ಆಮೇಲೆ ಜೀರಿಗೆ ಹಾಕ್ಕೊಂಡಿನಿ. ನಾನಿಲ್ಲಿ ಆನಿಯನ್ ಹಾಕ್ಕೊಂಡಿಲ್ಲ, ನೀವು ಬೇಕಂದ್ರೆ ಹಾಕ್ಕೋಬೋದು. ಇದು ಮೂಲಂಗಿ, ಅದಾದಮೇಲೆ ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡಿನಿ, ಆಮೇಲೆ ಕ್ಯಾರೆಟ್ ಹಾಕ್ಕೊಂಡಿನಿ, ಕಾಲಿಫ್ಲವರ್ ಹಾಕ್ಕೊಂಡಿನಿ, ಆಮೇಲೆ ಕಾರ್ನ್. ಇದೆಲ್ಲನೂ ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ಮಕ್ಕಳಿಗೆಲ್ಲ ಇದನ್ನು ಸ್ಕೂಲಿಗೆ ಕಟ್ಟೋಕ್ಕೆ ಬೆಸ್ಟ್ ಟಿಫಿನ್ ಬಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಬೇಗ ಬೇಯೋಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳತ್ತೀನಿ. ಸಾಲ್ಟ್ ಹಾಕ್ಕೊಂಡು ಲಿಡ್ ಮುಚ್ಚಿ ಬೇಯಿಸ್ಕೋರಿ. ಒಂದು 75% ಬೆಂದ್ರೆ ಸಾಕಾಗುತ್ತೆ, ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ನಾನು ಎಲ್ಲ ಆದಮೇಲೆ ಕ್ಯಾಬೇಜ್ ಆ್ಯಡ್ ಮಾಡತ್ತೀನಿ. ಕ್ಯಾಬೇಜ್ ಬೇಯೋಕ್ಕೆ ಭಾಳ ತಗೋಂಗಿಲ್ಲ, ಅದಕ್ಕೆ ನೀವು ಲಾಸ್ಟಿಗೆ ಆ್ಯಡ್ ಮಾಡ್ಕೋಬೋದು. ಇದು ಕ್ಯಾಬೇಜ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಅದೊಂದು ಸ್ವಲ್ಪ ಬೇಯಲಿ. ಅದಾದಮೇಲೆ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು. ಅದಾದಮೇಲೆ ಸೋಯಾ ಸಾಸ್, ಆಮೇಲೆ ರೆಡ್ ಚಿಲ್ಲಿ ಸಾಸ್, ಆಮೇಲೆ ಪಿಜ್ಜಾ ಪಾಸ್ತಾ ಸಾಸ್, ಆಮೇಲೆ ಟೊಮ್ಯಾಟೊ ಸಾಸ್. ಇದನ್ನೆಲ್ಲನೂ ನಾನು ಯೂಸ್ ಮಾಡೀನಿ, ಅಂದರೆ ಅದು ಚೈನೀಸ್ ಫ್ಲೇವರ್ಗತ್ತೆ ಟೇಸ್ಟ್ ಬರುತ್ತೆ. ನಿಮ್ಗೆ ಇದೆಲ್ಲ ಯೂಸ್ ಮಾಡೋದು ಇರಲಿಲ್ಲ ಅಂದರೆ ನೀವು ಸ್ಕಿಪ್ ಮಾಡಿಕೊಂಡು ಗರಂ ಮಸಾಲ, ಖಾರದ ಪೌಡ್ರ್ ಮತ್ತು ಹಲ್ದಿ ಪೌಡ್ರ್ ಆಮೇಲೆ ಜೀರಿಗೆ ಪೌಡ್ರ್ ಇಷ್ಟೆಲ್ಲ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಈಗಿನ ಮಕ್ಕಳಿಗೆ ಅನ್ಹೆಲ್ದಿ ಫುಡ್ ತಿನ್ನಕ್ಕೆ ಬಿಡ್ಸಕ್ಕಂತೂ ಆಗಂಗಿಲ್ಲ. ಸೊ ನೀವೆಲ್ಲ ಸಾಸಸ್ ಯೂಸ್ ಮಾಡಿಕೊಂಡು ಮನ್ಯಾಗ ಈ ರೀತಿ ಹೆಲ್ದಿ ಫುಡ್ ಟ್ರೈ ಮಾಡ್ಬೋದು. ಒಂದು ಚಪಾತಿ ಅಲ್ಲ, ಎರಡು ಚಪಾತಿ ತಿಂತಾರೆ, ಟ್ರೈ ಮಾಡಿ ನೋಡ್ರಿ. ಚಪಾತಿನ ಮುಂಚೆನೇ ಮಾಡಿಟ್ಕೋಬೇಕು. ಮಾಡಿಟ್ಟು ಚಪಾತಿ ಮೇಲೆ ಈ ರೀತಿ ಅದನ್ನು ಪಲ್ಲೆ ಹಾಕ್ಕೋಬೇಕು. ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಚೀಸ್ ಹಾಕೋರಿ. ಹಾಕ್ಕೊಂಡು ಇದನ್ನು ರೋಲ್ ಮಾಡಬೇಕು. ಅದು ರೋಲ್ ಹೆಂಗೆ ಮಾಡ್ಬೇಕಂದ್ರೆ ಪಲ್ಲೆ ಹೊರಗೆ ಬರಲಾರ್ದಂಗೆ ಲಾಕ್ ಮಾಡ್ಕೋರಿ. ನಾ ತೋರ್ಸಾತೀನಿ ನೋಡ್ರಿ. ಇಲ್ಲೇ ಹಿಂಗೆ ಟೈಟಾಗಿ ರೋಲ್ ಮಾಡ್ಕೋಬೇಕು, ಅದನ್ನು ಪ್ರೆಸ್ ಮಾಡಿ ಮಾಡಿ ಅಂದ್ರೆ ಅದು ಲಾಕ್ ಹಂಗೆ ಆಗ್ತೈತಿ. ಇದನ್ನು ನೀವು ಹಿಂಗೆ ಆದರೂ ತಿನ್ಬೋದು, ಇಲ್ಲಾಂದ್ರೆ ನಾ ಇಲ್ಲೇ ಬಿಸಿ ಮಾಡಿಕೊಟ್ರೆ ಇನ್ನೂ ಟೇಸ್ಟ್ ಚಲೋ ಇರ್ತೈತಿ. ಯಾಕಂದರೆ ಚೀಸ್ ಎಲ್ಲ ಮೆಲ್ಟ್ ಆಗ್ತೈತಿ, ಚಲೋ ಟೇಸ್ಟ್ ಬರ್ತೈತಿ. ಸ್ವಲ್ಪ ಸ್ವಲ್ಪ ತುಪ್ಪ ಎರಡು ಸೈಡ್ ಹಚ್ಕೊಂಡು ಹಿಂಗೆ ಒಂದು ಹಿಂದೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಅದು ಒಂದು ಸ್ವಲ್ಪ ಕಡಕ್ ಆಗ್ತೈತಿ, ಅವಾಗ ಟೇಸ್ಟ್ ಇನ್ನೂ ಚಲೋ ಬರ್ತೈತಿ. ನೋಡ್ರಿ, ಬೆಳಗ್ಗೆ ಚಪಾತಿ ಮತ್ತು ಪಲ್ಲೆ ರೆಡಿ ಮಾಡ್ಕೊಂಡ್ಬಿಟ್ರೆ ಟಿಫಿನಿಗೆ ಕಟ್ಟಕ್ಕೆ ರೆಡಿನೇ ಆಗ್ಬಿಡುತ್ತೆ. ಆದಷ್ಟು ಬೇಗ ಆಗುತ್ತೆ, ಕ್ವಿಕ್ ಆಗುತ್ತೆ ರೆಸಿಪಿ. ನೀವು ಟ್ರೈ ಮಾಡಿರಿ, ಹೆಂಗೈತಂದು ಕಮೆಂಟ್ ಬಾಕ್ಸ್ ಒಳಗೆ ನನಗೂ ಕಮೆಂಟ್ ಮಾಡಿ ಹೇಳ್ರಿ. ಯಾರೆಲ್ಲ ಈ ವಿಡಿಯೋ ನೋಡತ್ತೀರಿ, ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಜಾಸ್ತಿ ವಿಡಿಯೋಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತಿ ಅಂದ್ಕೊಂಡಿನಿ. ಹಳೆ ವಿಡಿಯೋಸು ಇಷ್ಟ ಆಗೈತಿ ಅಂದ್ಕೊಂಡಿನಿ. ಇನ್ನೂ ಹಿಂಗೆ ವಿಡಿಯೋಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.